ಕೇಂದ್ರ ಸರ್ಕಾರ ಮಂಡಿಸಿರುವ ಕೃಷಿ ಮಸೂದೆಯನ್ನು ಬಿಜೆಪಿ ರೈತ ಮೋರ್ಚಾ ದುಂಡಪ್ಪ ಬೆಂಡ್ವಾಡೆ ಸ್ವಾಗತಿಸಿದರು ಕೃಷಿ ಪ್ರಧಾನವಾದ ದೇಶದಲ್ಲಿ ರೈತರಿಗೆ ಅನುಕೂಲವಾಗಲು ಕೇಂದ್ರ ಸರ್ಕಾರ ಕೃಷಿ ಮಸೂದೆ ಮಂಡನೆ ಮಾಡಿದೆ ಆದರೆ ರೈತರಿಗೆ ಅನುಕೂಲವಾಗುವುದನ್ನು ಸಹಿಸದ ಕಾಂಗ್ರೆಸ್ ಕೃಷಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದ್ದು ಬಿಜೆಪಿ ಖಂಡಿಸುತ್ತದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ ಹೇಳಿದರು ಮಂಗಳವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಕೃಷಿಕರ ಮತ್ತು ಕೃಷಿ ಕ್ಷೇತ್ರದ ಸುಧಾರಣೆಗೆ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿರುವುದು ಸ್ವಾಗತವಾಗಿದೆ ಈ ಮಸೂದೆಯಿಂದ ರೈತರ ಪ್ರಗತಿಯಾಗಲಿದೆ ಎಂದರು ಈ ಮಸೂದೆಯಿಂದ ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ಬಂದ ಕಡೆ ಕೃಷಿ ಉತ್ಪನ್ನ ಮಾರಾಟ ಹಾಗೂ ಖರೀದಿ ಮಾಡುವ ಸ್ವಾತಂತ್ರ್ಯ ನೀಡಲಾಗಿದೆ ಪರ್ಯಾಯ ವ್ಯಾಪಾರ ವ್ಯವಸ್ಥೆ ಮೂಲಕ ಬೆಳೆಗಳ ನ್ಯಾಯಯುತ ದರ ನಿಗದಿಪಡಿಸಲು ನೆರವು ನೀಡಲಾಗಿದೆ ಕೃಷಿ ಉತ್ಪನ್ನಗಳ ಪಾರದರ್ಶಕ ತಡೆರಹಿತ ಅಂತರ ಹಾಗೂ ರಾಜ್ಯದೊಳಗಿನ ವ್ಯಾಪಾರಕ್ಕೆ ಉತ್ತೇಜನ ನೀಡಲಾಗಿದೆ ಉನ್ನತ ಆನ್ಲೈನ್ ವ್ಯಾಪಾರಕ್ಕೆ ಒತ್ತು ನೀಡಿ ಕಾನೂನಾತ್ಮಕ ಚೌಕಟ್ಟನ್ನು ಅಳವಡಿಸಲಾಗಿದೆ ಎಂದರು ರೈತರ ಕಲ್ಯಾಣ ಮತ್ತು ರಕ್ಷಣೆಯಿಂದ ಕೃಷಿ ಉದ್ಯಮ ಸಂಸ್ಥೆಗಳು ಸಗಟು ವ್ಯಾಪಾರಿಗಳು ರಫ್ತುದಾರರು ಚಿಲ್ಲರೆ ವ್ಯಾಪಾರಿಗಳೊಂದಿಗೆ ವಹಿವಾಟು ನಡೆಸಲು ರೈತರಿಗೆ ಭದ್ರತೆ ಹಾಗೂ ಪ್ರೋತ್ಸಾಹ ನೀಡುವ ಕೃಷಿ ಒಪ್ಪಂದಗಳ ಕುರಿತು ರಾಷ್ಟ್ರೀಯ ಚೌಕಟ್ಟು ನಿರ್ಮಿಸುವ ಧ್ಯೇಯವನ್ನು ಹೊಂದಿದೆ ಎಂದರು ಹೆಚ್ಚಿಸುವುದೇ ಇರಬಹುದು ಕೊರೋನಾ ಬಿಕ್ಕಟ್ಟಿನ ನಡುವೆಯೂ ಬೆಳೆಗಳಿಗೆ ರೈತರ ಪರವಾಗಿ ಸರ್ಕಾರ ವಿಶೇಷ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಈ ನಿಟ್ಟಿನಲ್ಲಿ ಗುರುವಾರ ಲೋಕಸಭೆಯಲ್ಲಿ ಭಾನುವಾರ ರಾಜ್ಯಸಭೆಯಲ್ಲಿ ರೈತರ ಕುರಿತಾದ ಎರಡು ಮಸೂದೆಗಳು ಅನುಮೋದನೆಗೊಂಡಿವೆ ನೂತನ ಮಸೂ ಮಸೂದೆ ಅನ್ವಯವಾಗಿ ಅನ್ವಯ ತಮಗಿದ್ದ ಕೃಷಿ ಪದ್ಧತಿ ಉತ್ಪನ್ನ ಮಾರಾಟ ರೈತರು ಎಲ್ಲಿ ಬೇಕಾದಲ್ಲೇ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಮತ್ತು ಈ ಖರೀದಿದಾರರು ಎಲ್ಲಿ ಬೇಕಾದಲ್ಲೇ ಖರೀದಿ ಮಾಡ್ಬೋದು ನಿರ್ಬಂಧನೆಗಳೇನು ಇಲ್ಲ ಅದನ್ನೆಲ್ಲ ತೆಗೆದುಹಾಕಿದ್ದಾರೆ ರೈತ ಕುಟುಂಬದಿಂದ ಬಂದೇವಿ ಇಷ್ಟು ಸಹಕಾರ ಮತ್ತು ಸಹಾಯ ಯಾವ ಸರ್ಕಾರದಿಂದ ಸಿಕ್ಕಿಲ್ಲ ಮತ್ತು ಇಂಥ ಕೊರೋನಾದಾಗ ಇಂಥ ಫ್ಲಡ್ ಹಾವಳಿ ಇದ್ದಾಗ ಆದ್ರೂ ರೈತರ ಪರ ಸರ್ಕಾರಗಳು ಸಾಕಷ್ಟು ಯೋಜನೆಗಳು ಮಾಡೋದಾವ ಇನ್ನಿಲ್ಲದೆ ಯೋಜನೆಗಳು ಮಾಡಿದಾವೆ ರೈತರು ಪರವಾಗಿ ಹೋದ್ಸಲ್ ಐವತ್ತು ಸಾವಿರ ಐವತ್ತು ರೂಪಾಯಿ ತುಂಬ್ಕೊಂಡು ನಿಮಗೆ ವಿದ್ಯುತ್ ಕನೆಕ್ಷನ್ ಕೊಡ್ತೇವೆ ಅಂತೇಳಿ ಕಾಂಗ್ರೆಸ್ ಗೌರ್ಮೆಂಟ್ನಾಗ ಹೇಳಿ ತುಂಬ್ಕೊಂಡು ಹೋಗ್ಬಿಟ್ರು ಆದರೆ ಈ ಸರ್ಕಾರ ಅವ್ರಿಗೆ ಶೀಘ್ರ ಯಾರ ನೀವು ರೈತರಿಗೆ ವಿದ್ಯುತ್ ಕನೆಕ್ಷನ್ ಇಲ್ಲಲ್ಲ ಅವ್ರಿಗೆ ನೀವು ರೊಕ್ಕಗಳು ಏನು ನೀವು ಸರ್ಕಾರಕ್ಕೆ ಕೊಂಡ್ಬೇಕು ತುಂಬಬೇಕಾದ ಡಿಪಾಸಿಟ್ ತುಂಬಿದ್ರೆ ತಕ್ಷಣ ಈ ಕೃಷಿ ಮಸೂದೆಯಿಂದ ದೇಶದ ಕೃಷಿ ವಲಯದಲ್ಲಿ ಕ್ರಾಂತಿ ತರಲಿದೆ ಎಂದು ಕೇಂದ್ರ ಕೃಷಿ ನರೇಂದ್ರ ಸಿಂಗ್ ತೋಮರ್ ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯದ ಎಲ್ಲ ರೈತರು ಈ ಮಸೂದೆ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳುವ ಆಸಕ್ತಿ ವಹಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್ ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಸತೀಶ್ ಹಂಜಾಗೋಳ್ ಪ್ರವೀಣ್ ಕಾಂಬ್ಳೆ ಅಪ್ಪಾಸಾಹೇಬ್ ಚೌಗ್ಲಾ ವಿಶ್ವನಾಥ್ ಕಾಮ್ಗೌಡರ್ ಮುಂತಾದವರು ಉಪಸ್ಥಿತರಿದ್ದರು